ಕಾಲದಿಂದಲೇ ಹುಟ್ಟಿಕೊಂಡಿತ್ತು ಗುಲಾಬಿ ಗ್ಯಾಂಗ್. ಆದ್ರೆ ಇಂಥದ್ದೊಂದು ಗ್ಯಾಂಗ್ ಈಗ ಬೀದರ್ನಲ್ಲಿ ಹುಟ್ಟಿಕೊಂಡಿದೆ. ಸರ್ಕಾರ ಇವರ ನೋವಿಗೆ ಸ್ಪಂದಿಸಿಲ್ಲ ಎಂಬ ಕಾರಣಕ್ಕೆ ನಾರಿಮಣಿಗಳು ಕೈಯಲ್ಲಿ ಬಡಿಗೆ ಹಿಡಿದು ಬೀದಿಗಳಿದ್ದಾರೆ. ಅಂದಹಾಗೆ ಏನಿದು ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಬೀದರ್ನಲ್ಲಿ ಹುಟ್ಟಿಕೊಂಡಿದೆ ಗುಲಾಬಿ ಗ್ಯಾಂಗ್. ಮದ್ಯ ಮಾರಾಟದಿಂದ ಬೇಸತ್ತ ಮಹಿಳೆಯರಿಂದ ವಿನೂತನ ಕಾರ್ಯಾಚರಣೆ. ಹೀಗೆ ಕೈಯಲ್ಲಿ ವನ್ಕೆ ಬಡಿಗೆ ಕಲ್ಲುಗಳು ಇಟ್ಕೊಂಡು ಮಹಿಳೆಯರು ತಮ್ಮ ಬಡಾವಣೆ ರಕ್ಷಣೆಗೆ ಮುಂದಾಗಿದ್ದು ಬೀದರ್ ಜಿಲ್ಲೆಯ ಔರಾದ ಪಟ್ಟಣದ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಬಡಾವಣೆ ನಿವಾಸಿ. ಈ ಬಡಾವಣೆಯಲ್ಲಿ ಬಾಲಾಜಿ ವೈನ್ಸ್, ಅಂಬರ್ ವೈನ್ಸ್ ಹೀಗೆ 10ಕ್ಕೂ ಅಧಿಕ ಮದ್ಯದ ಅಂಗಡಿಗಳು ತಲೆ ಎತ್ತಿದ್ದು ನಿತ್ಯವೂ ಈ ಬಡಾವಣೆಯಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ, ಸಾಮಾಜಿಕ ಅಸಮಾನತೆ ಹೆಚ್ಚಾಗಿದ್ದು ಅನ್ಯಾಯದ ವಿರುದ್ಧ ಹೋರಾಡಲು ಈ ಟೈಂ ರೆಡಿಯಾಗಿದೆ. ಔರಾದ ಪಟ್ಟಣ ತಾಲೂಕು ಕೇಂದ್ರವಾಗಿದ್ದರಿಂದ ಎಲ್ಲೆಲ್ಲಿಂದಲೋ ಬರೋ ಹುಡುಗರು ಬಡಾವಣೆಯಲ್ಲಿ ಮಹಿಳೆಯರು ಸುತ್ತಾಡದಂತೆ ಕಾಟ ಕೊಡ್ತಿದ್ದಾರೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ನೀಡಿದ್ದು ಪ್ರಯೋಜನವಾಗದ ಕಾರಣ ಮಹಿಳೆಯರೇ ಗುಂಪು ಕಟ್ಕೊಂಡು ಬಡಾವಣೆಯಲ್ಲಿ ಕಾಟ ಕೊಡೋ ಹುಡುಗರಿಗೆ ದೊಣ್ಣೆ ಕಲ್ಲಿನಿಂದ ಹೊಡೆದು ಓಡಿಸ್ತಾರಂತೆ. ಒಂದು ಲೈಸೆನ್ಸ್ ಇದ್ದೀನಿ, ಒಂದ್ ದುಕಾನ್ ಅವ, ಬಾಕಿ ದುಕಾನ್ ಚಿಲ್ಲರ್ ಮಾರೋರ್ 10 ದುಕಾನ್ ಅವ. ಇದಕ್ಕೆ ಇದು ಎಲ್ಲಾ ದಯ ಮಾಡಿ ನೀವ್ ಎಬ್ಸ್ರಿ. ನಾವ್ ಕೂಲಿ ಕಷ್ಟ ಮಾಡತ್ತಿದೇವ್, ಈಗ ಅದು ಎಬ್ಸಾರಿ ಅಂತ ಮಾಡತ್ತಿ. ಈಗ ಹೀಗೆ ಹೋರಾಟ ಮಾಡ್ತೇವ್, ಹೊಡಿತೇವ್ ಕಲ್ಲಿನ ಗುಪ್ಪಿ ಇಟ್ಟಿದೇವ್, ಕಟ್ಗಿಗೋಳ ಕಲ್ಲಿನ ಗುಪ್ಪಿ ಎಲ್ಲಾ ಇಟ್ಟಿದೇವ್ ಇಕೋ ನೋಡ್ರಿ. ಹೊಡಿತೇವ್, ನೀರ್ ಕುದಿಸಿ ಖಾರ ಹಾಕಿ ಅವ್ರ ಮೇಲೆ ಹಾಕ್ತೇವ್. ಮದ್ಯದ ಅಂಗಡಿಯ ಮುಂದೆ ಕುಡಿದು ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸುವುದರಿಂದ ಹೆಣ್ಮಕ್ಕಳು ಮನೆಯಿಂದ ಹೊರಗೆ ಬರೋಕೆ ಸಾಧ್ಯವಾಗದಷ್ಟು ಪರಿಸ್ಥಿತಿ ಉಂಟಾಗಿದ್ದು ಮಹಿಳೆಯರನ್ನ ರೊಚ್ಚಿಗೆಬ್ಬಿಸಿದೆ. ಯಾರ ಭಯವೂ ಇಲ್ಲದೆ ಅಕ್ರಮ ಮದ್ಯ ಮಾರಾಟ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿ ಕೇಳಿದವು, ಯಾರಿಂದಲೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಈಗ ನಾವೇ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ನಮ್ಮ ರಕ್ಷಣೆ ಮಾಡಿಕೊಳ್ತಾ ಇದ್ದೀವಿ, ತಪ್ಪೇನಿದೆ ಅಂತಾರೆ ಮಹಿಳೆಯರು. ಹಾಗಂದ್ರೆ ನಡೆಯಲ್ಲ ಕೋಟ ಆಗಲ್ಲಂತಾರೆ, ನಾವ್ ಇಟ್ಟು ಪ್ರಯತ್ನ ಮಾಡತ್ತಿದೇವ್. ನಾವ್ ಹೇಳಿ ದಯಮಾಡಿ ನೀ ಇಷ್ಟೆಲ್ಲ ಮಾಡೋ ಪೂರ ಸುತ್ತ ಇದೀನಿ ಸರಿ ದುಕಾನು, ಮತ್ ಬಸ್ಟನ್ ಹೋಲಕ್ ಆದಿಲ್ಲ, ನೀರಿ ನಮ್ ಕುಡಿಲಕ್ ನೀರ್ ಬೇಕಾದ್ರೆ ನಾವ್ ಇಲ್ಲಿ ಬಾಜುನ ಹಾಪ್ಸದ. ಒಂದ್ ಗಂಡಸ್ ಮಕ್ಳು ಆ ದೂರ ಆಗಲ್ ಕೊಡ ತಗೊಂಡ್ ಹೋದ್ರು. ಪೊಲೀಸರಿಗೆ ಹೇಳತ್ತೀವ ಸರ್, ಅಂಟರ ಅಂಜಿಸಿನ ಮಾಡ್ತಾರ ಹೋಯ್ತಾರ. ನಾವೇ ಎಲ್ಲರೂ ಕುಂತು ಒಗ್ಗಟ್ಟಾಗಿ ನಾವೀಗ ಹೊಡೆಯೋದು, ಅವ್ರಿಗೆ ಓಡಿಸ್ಕೊಡೋದು, ಇದಿಷ್ಟು ಮಾಡ್ತೇವ್ ನೋಡ್ರಿ ನಾವೀಗ. ಜನವಸತಿ ಪ್ರದೇಶದಲ್ಲಿ ಮದ್ಯದ ಅಂಗಡಿ ತೆಗೆದು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಜೀವನಕ್ಕೆ ಧಕ್ಕೆ ತರುವಂತಹ ಮದ್ಯದ ಅಂಗಡಿಗಳನ್ನ ಇದೇ ರೀತಿ ಮುಂದುವರೆಸಿದ್ರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಸ್ಥಳೀಯ ಮಹಿಳೆಯರು ಎಚ್ಚರಿಸಿದ್ದಾರೆ. ಅನಿಲ್ ಕುಮಾರ್, ದೇಶ್ ಪ್ರಜಾ ಟಿವಿ, ಬೀದರ್. ಸಂಭ್ರಮದ ಕೃಷ್ಣಾಷ್ಟಮಿ.